ಮೈಸೂರಿನ ಅಂದರೆ ನಗರ ಉತ್ತರದ ಕ್ಷೇತ್ರ ಕೆಪಿಟಿಯಲ್ಲಿ ಅವರು ಮತದಾನವನ್ನು ಮಾಡಿದ್ದಾರೆ. ಕೆಪಿಟಿ ನಗರ ದಕ್ಷಿಣಕ್ಕೆ ಬರುವಂಥ ಒಂದು ಭಾಗ, ಅವರು ಚುನಾವಣೆಗೆ ನಿಂತಿರುವಂಥದ್ದು ಮಂಗಳೂರು ನಗರದ ಉತ್ತರ ಭಾಗ, ಉತ್ತರ ಕ್ಷೇತ್ರವಾಗಿದೆ. ಸೊ ಇದು ಮಂಗಳೂರು ನಗರ ಉತ್ತರದ ಶಾಸಕ ಭರಶೆಟ್ಟಿ ಅವರು ಮತ ಚಲಾವಣೆಯನ್ನು ಮಾಡಿದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಬಹುಶಃ ಬಂದಿರುವ ಮಾಹಿತಿಯ ಪ್ರಕಾರ ಮೊತ್ತ ಮೊದಲು ಮತದಾನ ಮಾಡಿದ ಶಾಸಕರಲ್ಲಿ ಭರಶೆಟ್ಟಿ ಅವರು ಗುರುತಿಸ್ತಾ ಇದ್ದಾರೆ. ಇನ್ನು ನೋಡಬೇಕಾಗಿದೆ ಯಾವ ಯಾವ ಶಾಸಕರುಗಳು, ಸೆಲೆಬ್ರಿಟಿಗಳು ಮತ್ತಿತರರು ಮತದಾನದಲ್ಲಿ ಯಾವ ಯಾವಾಗ ಪಾಲ್ಗೊಳ್ಳುತ್ತಾರೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ನೋಡಬೇಕಾಗಿದೆ. ಓಕೆ, ಚುನಾವಣೆಗೆ ಸಂಬಂಧಪಟ್ಟ ಹೀಗೆ 14 ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಒಟ್ಟು 9884 ಕ್ಷೇತ್ರ ನಡೀತಾ ಈ ಒಂದು ಮತದಾನ ನಡೀತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಇದು ವಿವಿಧೆಡೆಗಳಲ್ಲಿ ನಡೀತಾ ಇರುವಂಥ KPT 141ನೇ ಕೇಂದ್ರ, ಈಗಾಗಲೇ ಶಾಸಕ ಭರಶೆಟ್ಟಿ ಅವರು ಮತದಾನ ಮಾಡಿರುವಂಥ ಕ್ಷೇತ್ರ KPT 141ನೇ KPT ಕರ್ನಾಟಕ ಪಾಲಿಟೆಕ್ನಿಕ್ ಏನಿದೆ ಇಲ್ಲಿ ಭರಶೆಟ್ಟಿ ಅವರು ತಮ್ಮ ಮತದಾನವನ್ನು ಮಾಡಿರುವಂಥದ್ದು ಮಂಗಳೂರಿನ ಹೃದಯ ಭಾಗದಲ್ಲಿ, ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲೇ KPT ಇದೆ. ಹಲವಾರು ಸಂದರ್ಭಗಳಲ್ಲಿ ಹಿಂದೆ KPTಯಲ್ಲೇ ಮತದಾನ ಎಣಿಕೆ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ವು. ಆನಂತರ ಬೇರೆ ಬೇರೆ ಕಾರಣಗಳಲ್ಲಿ ವಿಧೆಡೆಗಳದ್ದು ಹಂಚಿ ಹೋಗಿತ್ತು. ಆದರೆ ಭಾಳ ಹಿಂದಿನಿಂದ ಒಂದು ರೀತಿಯಲ್ಲಿ ಭಾಳ ಹಿಂದಿನಿಂದಲೂ ಕೂಡ KPT ಒಂದು ಪ್ರಮುಖವಾದಂಥ ಎಣಿಕಾ ಕೇಂದ್ರ ಅಂತ ಹೇಳುವ ನೋಡೋಣ. ಭರಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ. ಒಂದು ದೃಷ್ಟಿಕೋನದಿಂದ ಬಂದು ಎಲ್ಲರೂ ಸಹ ಬಂದು ಬೆಳಿಗ್ಗೆ ಬಂದು ಬೇಗನೆ ವೋಟ್ ಹಾಕಿದ್ದಾರೆ. ಎಲ್ಲ ಬೂತ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ವೋಟಿಂಗ್ ಆಗುವ ನಿರೀಕ್ಷೆ ಸಹ ನಮಗಿದೆ. ಓಕೆ, ಈಗ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ಕೇಳ್ತಾ ಇದೆಯಾ? ಎಸ್, ಹೇಗಿದೆ ಮಂಗಳೂರು ನಗರ ದಕ್ಷಿಣ, ಮಂಗಳೂರು ನಗರ ಉತ್ತರ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ? ರಾಮದಾಸ್, ಇವತ್ತು ಮಂಗಳೂರು ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ಬಿರುಸಿನಿಂದ ಮತದಾನ ನಡೆದಿರುವಂತದ್ದು. ಈಗಾಗಲೇ ಹಲವಾರು ಮಂದಿ ಅಂದ್ರೆ ಮತದಾನ ಕೇಂದ್ರಕ್ಕೆ ಬೆಳಗ್ಗೆ ಆಗಮಿಸಿ ಮತ ಚಲಾವಣೆ ಮಾಡಿರುವಂತದ್ದು. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕ್ಷಣದಲ್ಲಿ ಮಣ್ಣಗುಡ್ಡೆಗೆ ಆಗಮಿಸುತ್ತಾರೆ. ಈಗಾಗಲೇ ಕಪಿತನ ಶಾಲೆಯಲ್ಲಿ ಇವತ್ತು ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವ ಪದ್ಮರಾಜ್ ಅವರು ಮತ ಚಲಾವಣೆ ಮಾಡಿ ತಮ್ಮ ಮತ ಚಲಾವಣೆ ಹಕ್ಕನ್ನು ಚಲಾಯಿಸಿದ್ದಾರೆ. ಹಾಗೇನೆ ಕೂಡ ಭರತ್ ಶೆಟ್ಟಿ ಕೂಡ ಇವತ್ತು KPT ಒಂದು ಶಾಲೆ KPTಯಲ್ಲಿ ಇವತ್ತು ಮತ ಚಲಾಯಿಸಿರುವಂತದ್ದು. ಹಾಗೇನೆ ಕೆಲವು ನಾಯಕರು ಆಗಿ ಕಾಂಗ್ರೆಸ್ ನ ಮುಖಂಡರಾಗಿರ್ಬೋದು, ಬೇರೆ ಬೇರೆ ಮುಖಂಡರು ಇವತ್ತು ಮತ ಚಲಾಯಿಸುವಂತ ಜೊತೆಗೆ ಇವತ್ತು ಬೆಲೆಗೆ ಕೂಡ ಸಾರಿನಲ್ಲಿ ಸಾಕಷ್ಟು ಮಂದಿ ಇವತ್ತು ಮತ ಚಲಾಯಿಸುವ ಮೂಲಕ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸಿರುವಂತದ್ದು ಅಂತ. ಓಕೆ, ಈಗ ಬೆಳಗ್ಗಿನ ಅವಧಿಯಲ್ಲಿ ಹೇಗಿದೆ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ದಾರಾ, ಅದ್ರ ಕಡಿಮೆ ಇದೆಯಾ, ಹೇಗೆ? ಹೌದು ರಾಮದಾಸ್, ಅಂದ್ರೆ ಇವತ್ತು ಒಂದು ಕಡೆಯಲ್ಲಿ ಬಿಸಿಲಿನ ತಾಪ ಹೆಚ್ಚೆ ಇರುವುದರಿಂದ ಇವತ್ತು ಬೆಳಗ್ಗೆ ಕೂಡ ಮತದಾನದಲ್ಲಿ ಮತದಾನ ಕೇಂದ್ರಕ್ಕೆ ಆಗಿರುತ್ತೆ. ಯಾಕಂದ್ರೆ ಮುಂಜಾನೆ ಬೆಳಗ್ಗೆ ಆಗಮಿಸಿ ಮತ ಚಲಾಯಿಸುವಂತದ್ದು, ಯಾಕಂದ್ರೆ ಬೆಳಗ್ಗೆ ಆಗಮಿಸಿದ್ರೆ ಒಂದು ಬಿಸಿಲು ತಾಪ ಕಡಿಮೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಮಂದಿ ಇವತ್ತು ಮತ ಚಲಾಯಿಸಿರುವಂತದ್ದು. ಜೊತೆಗೆ ಸರತಾಲಿನಲ್ಲಿ ಕೂಡ ವೃದ್ಧರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು ಕೂಡ ಅವರಿಗೆ ಸಾಕಷ್ಟು ಒಂದು ಸಲಕರಣೆ ಮೂಲಕ ಅವರಿಗೆ ಮತ ಚಲಾಯಿಸುವಂತಹ ಒಂದು ಮತ ಚಲಾಯಿಸಿಕೊಂಡಿದ್ದಾರೆ. ಅದೇ ಜೊತೆಗೆ ಜಿಲ್ಲಾಧಿಕಾರಿ ಕೂಡ ಅದೇ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶ ಆಗಿರ್ಬೋದು, ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಕೂಡ ಇವತ್ತು ಸಾಕಷ್ಟು ಒಂದು ಮತದಾನ ನಡೆಯುವಂತದ್ದು. ಯಾವುದೇ ಕೂಡ ಕೇಂದ್ರದಲ್ಲಿ ಮತದಾನದ ತೊಂದರೆ ಆಗಲಿಲ್ಲ, ಅದೇ ಅಹಿತಕರ ಘಟನೆ ಕೂಡ ನಡೆದಿಲ್ಲ ಅಂತ. ಓಕೆ, ಈಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಧಿಕ ಮತದಾನ ಆಗಿರುವಂಥದ್ದು ಸುಳ್ಯದಲ್ಲಿ, ಅತ್ಯಂತ ಕಡಿಮೆ ಮತದಾನ ಆಗಿರುವುದು ಮಂಗಳೂರು ನಗರ ದಕ್ಷಿಣದಲ್ಲಿ. ಸ್ವೀಪ್ ಮೂಲಕ ಈಗಾಗಲೇ ಜಾಗೃತಿ ನಡೆದಿದೆ, ಹೇಗೆ ಈ ಬಾರಿ?
ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಒಂದು ಸಾಕಷ್ಟು ಸ್ವೀಪ್ ಸಮಿತಿಯಿಂದ ಜಾಗೃತಿಯನ್ನು ಮೂಡಿಸಿರುವಂತದ್ದು. ಆದ್ರೆ ಈ ಬಾರಿ ಕೂಡ ಸುಳ್ಯ ಕೇಂದ್ರದಲ್ಲಿ ಸುಳ್ಯ ನಗರ ಸುಳ್ಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಮತದಾನ ಆಗಿರುವಂತ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಮಂಗಳೂರು ದಕ್ಷಿಣ ಆಗಿರ್ಬೋದು ಉತ್ತರದಲ್ಲಿ ಕಡಿಮೆ ಮತದಾನ ಆಗಿರುವಂತದ್ದು ಒಂದು ಮಾಹಿತಿ ಸಿಕ್ಕಿರುವ ಅಂದ್ರೆ 10 ಗಂಟೆಗೆ ಎಷ್ಟು ಮತದಾನ ಆಗಿದೆ ಪರ್ಸೆಂಟೇಜ್ ನಮಗೆ ಸಿಕ್ಕಿರುವಂತದ್ದು ಸಿಗುತ್ತೆ. ಆ ಮೂಲಕ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಎಂಬುದನ್ನು ನಾವು ಪರಿಗಣನೆ ಮಾಡಬಹುದು. ರಾಮದಾಸ್, ಓಕೆ. ಈಗ ಬಿಸಿಲ ಬೇಗೆಗೆ ಸಂಬಂಧಪಟ್ಟ ಅತ್ಯಂತಿಕ ಬಿಸಿಲು ಇರುವುದರಿಂದ ಜನರಲ್ಲಿ ಅದಕ್ಕಿಂತ ಮೊದಲು ಮತದಾನ ಮಾಡಬೇಕು ಅನ್ನುವಂಥ ಜಾಗೃತಿಗಳು ನಡೆದಿವೆಯೋ? ಇನ್ನು 6 ಗಂಟೆಯ ಒಳಗೆ ಮತದಾನ ಮುಗಿಯಬೇಕಾಗಿದೆ, ಸರ್ಕಾರ ರಜೆ ಘೋಷಣೆ ಮಾಡಿದೆ, ಇವುಗಳ ಬಗ್ಗೆಯೂ ಕೂಡ ನಿಗಾ ಬೇಕಾಗ್ತದೆ. ಯಾಕಂದರೆ ಪ್ರವಾಸಿ ತಾಣಗಳಿಗೆ ಹೋಗೋದು, ಮೋಜು ಮಜಾ ಮಾಡೋದು, ಅದರಲ್ಲಿ ಕಳೆಯುವುದು, ಮತದಾನ ಮಾಡದೇ ಇರುವಂಥದ್ದು, ಇದರ ಬಗ್ಗೆ ಯಾವ ರೀತಿಯ ಒಂದು ಕಾರ್ಯಕ್ರಮ ಅಥವಾ ರೀತಿಯ ಒಂದು ಬಂದೋಬಸ್ತ್ಗಳು ನಡೆಸಲಾಗಿದೆ ನಾಗೇಶ್? ಒಂದು ಸ್ವೀಪ್ ಸಮಿತಿಯಿಂದ ಎಲ್ಲಾ ಕಡೆಯಲ್ಲೂ ಕೂಡ ಮತದಾನ ಮಾಡಬೇಕು, ತಮ್ಮ ಮತವನ್ನು ಹಕ್ಕು ಚಲಾಯಿಸಬೇಕೆಂಬ ಜಾಗೃತಿಯನ್ನು ಕೂಡ ನಡೆದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದ್ರೆ ಮತದಾನ ಕೇಂದ್ರಕ್ಕೆ ಆಗಮಿಸಿದೆ. ಒಂದು ಕಡೆಯಲ್ಲಿ ಇವತ್ತು ಉಷ್ಣಾಂಶ ಜಾಸ್ತಿ ಇರುವುದರಿಂದ ಬಿಸಿಲ ತಾಪ ಹೆಚ್ಚಾಗಿರುವುದರಿಂದ ಮತದಾನ ಕೇಂದ್ರಕ್ಕೆ ಬೆಳ್ಳಂಬೆಳಗ್ಗೆ ಕೂಡ ಮತದಾನ ಚಲಾಯಿಸಲು ವೃದ್ಧರಾಗಿರ್ಬೋದು, ಅಯೋವೃದ್ಧರಾಗಿರ್ಬೋದು, ತಮ್ಮ ಮೊದಲ ಬಾರಿಗೆ ಚಲಾಯಿಸುವಂತಹ ಮತದಾರ ಕೂಡ ಇವತ್ತು ಆಗಮಿಸಿ ಮತದಾನ ಚಲಾಯಿಸಿರುವಂತದ್ದು. ಸಾಕಷ್ಟು ಕೇಂದ್ರ ಸುತ್ತಲೂ ಕೂಡ ಇವತ್ತು ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಅಹಿತಕರಣೆ ನಡೆಯದಂತೆ, ಜೊತೆಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಮತ ಕೇಂದ್ರದಕ್ಕೆ ಬಂದೋಬಸ್ತ್ ನಡೆಸಿರುವಂತದ್ದು. ಜೊತೆಗೆ ಯಾವುದೇ ಅಲ್ಲಿ ಕೇಂದ್ರದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಿರ್ಬೋದು ಅಥವಾ ವಿವಿಪ್ಯಾಟ್ಗಳ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಚುನಾವಣಾ ಆಯೋಗಿಸಬಹುದು ಸಂಬಂಧಪಟ್ಟ ಇಲಾಖೆ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಜಿಲ್ಲಾಧಿಕಾರಿ ಕೂಡ ಬನ್ಮಟ್ಟ ಕೇಂದ್ರಕ್ಕೆ ಭೇಟಿ ನೀಡಿರುವಂತದ್ದು. ರಾಮದಾಸ್, ಈವರೆಗೆ ಮತದಾನ ಪ್ರಕ್ರಿಯೆ ಶಾಂತವಾಗಿದೆಯಾ? ಬೇರೆ ಏನಾದರೂ ತಾಂತ್ರಿಕ ದೋಷಗಳು ಅದು ಇದೆ ಕಂಡು ಬಂದಿಲ್ವೇ? ಹೇಗಿದೆ ಈಗ ಸದ್ಯದಲ್ಲೇ ಮಟ್ಟಿನಲ್ಲಿ ಯಾವುದೇ ಕೂಡ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಇನ್ನೇನು ಗೊತ್ತಾಗಿರ್ಬೋದು ಅಥವಾ ಇನ್ನು ಮಾಹಿತಿ ಸಿಕ್ಕಿಲ್ಲ ಈ ಪ್ರಕಾರ, ಅಂದ್ರೆ ಯಾವುದೇ ರೀತಿ ಕೂಡ ತಾಂತ್ರಿಕ ದೋಷ ಆಗಿಲ್ಲ. ಅದೇ ರೀತಿ ಯಾವುದೇ ಕೂಡ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ರಾಮದಾಸ್, ಓಕೆ. ಒಟ್ಟು ಪ್ರಚಾರ ಪ್ರಕ್ರಿಯೆ ನೋಡುವಾಗ ಎಲ್ಲೋ ಚುನಾವಣೆ ಇದೆಯೋ ಇಲ್ಲವೋ ಅನ್ನುವಂತ ರೀತಿಯಲ್ಲಿ ವಾತಾವರಣ ಇತ್ತು. ಜನರಿಗೆ ಚುನಾವಣೆ ಇದೆ ಅಂತ ಗೊತ್ತಾಗ್ತಾ ಇದೆಯೇ? ಈ ಅವಧಿಯಲ್ಲಿ ಅದನ್ನು ಗಮನಿಸಲಾಗ್ತಾ ಇದೆಯೇ? ಹೇಗೆ ರಾಮದಾಸ್, ಅಂದ್ರೆ ಈ ಬಾರಿ ಅಂದ್ರೆ ಒಂದು ಪ್ರತಿಷ್ಠೆಯ ಚಿನ್ನಾಗಿಸುವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಂದ್ರೆ ಅಭ್ಯರ್ಥಿಗಳು ಕೂಡ ಹೊಸ ಮುಖ ಅಭ್ಯರ್ಥಿ ಆಗಿರುವುದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಮುಖ ಅಭ್ಯರ್ಥಿ ಆಗಿರುವುದಂದ್ರೆ ಎರಡು ಪಕ್ಷದ ನಾಯಕರಾಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರು ಇಬ್ಬರು ಕೂಡ ಹೊಸ ಅಭ್ಯರ್ಥಿ ಆಗಿರುವುದು ಕಂಡು ಬರುತ್ತದೆ. ಯಾಕೆಂದ್ರೆ ಅಭ್ಯರ್ಥಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಇಬ್ಬರು ಕೂಡ ಒಂದು ಸ್ಪರ್ಧೆ ಒಂದು ಪ್ರಮುಖ ಆಗಿರುತ್ತದೆ. ಅಂದ್ರೆ ಯಾಕೆಂದ್ರೆ ಅವರು ಕೂಡ ಗೆಲುವು ಸಾಧಿಸಬೇಕು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಚಾರವನ್ನು ನಡೆಸಿದ್ದಾರೆ. ಬೇರೆ ಬೇರೆ ಅಂದ್ರೆ ಆಯಾ ಸುಳ್ಯ ಆಗಿರ್ಬೋದು, ಪುತ್ತೂರು ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇವತ್ತು ಮತದ ಚಲಾಯ ಅವರ ಪ್ರಚಾರ ಕೂಡ ನಡೆದಿರುವಂತದ್ದು. ರಾಮದಾಸ್, ಓಕೆ. ನಗೇಶ್, ಧನ್ಯವಾದಗಳು ಮಾಹಿತಿಗೆ.